ಇನ್ನೊಂದು ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿ ರಣಭೀಕರ ಬರ ಪರಿಸ್ಥಿತಿ ಇದೆ. ಬಳ್ಳಾರಿ ನಗರಕ್ಕೆ ಕುಡಿಯೋ ನೀರಿಗೆ ಸಂಕಷ್ಟ ಎದುರಾಗಿದೆ. ತುಂಗಭದ್ರಾ ಡ್ಯಾಂನಲ್ಲಿ ಬರೀ 3 TMC ನೀರು ಸದ್ಯಕ್ಕೆ ಇರೋದು. ಬಳ್ಳಾರಿ ಜಿಲ್ಲೆಯ ಸಾಕಷ್ಟು ಗ್ರಾಮಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ರೀತಿ ಹೊಡೆದಾಡ್ತಾರೆ ಟ್ಯಾಂಕರ್ ಬಂದಾಗ ಇರ್ಬೋದು ನೀರಿಗೋಸ್ಕರ ಅನ್ನೋದನ್ನ ನಾವು ಅಭಿಯಾನದಲ್ಲಿ ಸಾಕಷ್ಟು ಗ್ರಾಮಗಳ ಪರಿಸ್ಥಿತಿಯನ್ನ ತೋರಿಸಿದ್ವಿ. ತುಂಗಭದ್ರಾ ಡ್ಯಾಂನಲ್ಲಿ ಬರೀ 3 TMC ನೀರು ಮಾತ್ರ ಸದ್ಯಕ್ಕೆ ಇರೋದು. ಸೊ ಇನ್ನು ಅಲಿಪುರ ಕೆರೆಯಿಂದ ನಗರಕ್ಕೆ ನೀರು ಪೂರೈಕೆ ಆಗ್ತಾ ಇದೆ, ಆದರೂ ಕೂಡ ಬಳ್ಳಾರಿಗೆ ನೀರು ಸಾಕಾಗ್ತಾ ಇಲ್ಲ. ಬಳ್ಳಾರಿಗೆ ಟ್ಯಾಂಕರ್ ಮುಖಾಂತರವಾಗಿ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ, ಬಟ್ ಅದು ಸಾಕಾಗ್ತಾ ಇಲ್ಲ. ಸೊ ಇನ್ನೊಂದ್ ಕಡೆ ಶಾಸಕ ಸೋಮಶೇಖರ ರೆಡ್ಡಿ ಮನೆಗೆ ನೀರಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಕೇವಲ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ, ಈ ಬರದ ತೀವ್ರತೆ ತಟ್ತಾ ಇರೋದು ಈಗ ಜನಪ್ರತಿನಿಧಿಗಳಿಗೂ ಕೂಡ ಬರದ ತೀವ್ರತೆ ತಟ್ತಾ ಇದೆ. ಸಿರಗುಪ್ಪ ರಸ್ತೆಯಲ್ಲಿರುವಂತ ಮನೆಗಳಿಗೆ ನೀರು ಸಿಗ್ತಾ ಇಲ್ಲ. ಸೋಮಶೇಖರ್ ರೆಡ್ಡಿ ಈಗ ಆರೋಪವನ್ನ ಮಾಡ್ತಿದ್ದಾರೆ ಈ ರೀತಿಯಾಗಿ, ಇದರಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ಟ್ಯಾಂಕರ್ ಮೊರೆ ಹೋಗಿದ್ದಾರೆ ಸೋಮಶೇಖರ್ ರೆಡ್ಡಿ. ದಿನಕ್ಕೆ 3 ಟ್ಯಾಂಕರ್ ನೀರಿನ ಅವಶ್ಯಕತೆ ಇದೆ ಅಂತ News18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಿನಕ್ಕೆ 3 ಟ್ಯಾಂಕರ್ನಷ್ಟು ನೀರು ಬೇಕು. ಟ್ಯಾಂಕರ್ ಮುಖಾಂತರವಾಗಿ ಈಗ ಬಳ್ಳಾರಿಗೆ ನೀರು ಪೂರೈಕೆ ಮಾಡ್ತಾ ಇದ್ರು ಕೂಡ ಸಾಕಾಗ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. 10 ದಿನಕ್ಕೊಮ್ಮೆ ಕೂಡ ಇವರು ನೀರನ್ನ ಬಿಡ್ತಾ ಇಲ್ವಂತೆ. ಸೊ ಈಗ ಪಾಲಿಕೆ ವಿರುದ್ಧ ಸೋಮಶೇಖರ್ ರೆಡ್ಡಿ ಅವರು ಗರಂ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನೀರನ್ನ ಕೊಡಲಾಗ್ತಿದೆ ಅಂತ ಪಾಲಿಕೆ ಒಂದ್ ಕಡೆ ಸಮಜಾಯಿಷಿಯನ್ನ ಕೊಡ್ತಾ ಇದೆ. ಸೊ ಇಲ್ಲಿ ಜನಪ್ರತಿನಿಧಿಗೆ ಈಗ ನೇರವಾಗಿ ಈ ಬರದ ತೀವ್ರತೆ ತಟ್ಟಿರೋದ್ರಿಂದ ಅವರು ಕೂಡ ಗರಂ ಆಗಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ, ಸದಸ್ಯರು ಏನ್ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆ ನೀರನ್ನ ನಾವು ಕೊಡ್ತಾ ಇದೀವಿ ಅಂತ ಪಾಲಿಕೆ ಅವರು ಹೇಳ್ತಿದ್ದಾರೆ. ಈಗ ಟ್ಯಾಂಕರ್ ಮುಖಾಂತರವಾಗಿ ನೀರು ಸಾಗಿಸ್ತಾ ಇದ್ರು ಕೂಡ ಅದು ಸಾಕಾಗ್ತಾ ಇಲ್ಲ ಬಳ್ಳಾರಿ ನಗರಕ್ಕೆ. ಇಲ್ಲಿ ಏನಕ್ಕೆ ಅಂದ್ರೆ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಬಳ್ಳಾರಿಯಲ್ಲಿ. ಸಾಕಷ್ಟು ಗ್ರಾಮಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಇರೋದು. ಎಸ್ಪೆಷಲಿ ಬಳ್ಳಾರಿ ನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಸೊ ದಿನಕ್ಕೆ ಒಂದು 3 ಟ್ಯಾಂಕರ್ನಷ್ಟು ನೀರು ಬೇಕು ಅಂತ ಈಗ ಶಾಸಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಪಾಲಿಕೆ ಅವರು ಹೇಳ್ತಿದ್ದಾರೆ, ಹೌದು ನಾವು ಟ್ಯಾಂಕರ್ ಮುಖಾಂತರ ನೀರನ್ನ ಕೊಡ್ತಾ ಇದ್ದೀವಿ, ಏನ್ ಸಮಸ್ಯೆ ಆಗ್ತಿಲ್ಲ ಅಂತ ಪಾಲಿಕೆಯವರು ಸಮಜಾಯಿಷಿಯನ್ನ ಕೊಡ್ತಿದ್ದಾರೆ. ಇನ್ನೊಂದ್ ಕಡೆ ಜನಸಾಮಾನ್ಯರು ನೀರಿಗೋಸ್ಕರ ಯಾವ ರೀತಿ ಬೋರ್ವೆಲ್ ಮುಂದೆ ಕ್ಯೂ ನಿಂತಿದ್ದಾರೆ, ಕೊಡ್ಪಾನ ಎಲ್ಲ ಹಿಡ್ಕೊಂಡು, ಬಿಂದಿಗೆ ಹಿಡ್ಕೊಂಡು, ಮಗು ಎತ್ಕೊಂಡು ಪಾಪ ಕೊಡ್ಪಾನ ಹಿಡ್ಕೊಂಡು ಹೋಗ್ತಿದ್ದಾರೆ. ಸೊ ಇಂಥ ಪರಿಸ್ಥಿತಿ ಎಲ್ಲ ಅಲ್ಲಿ ಇಂಥ ದೃಶ್ಯಗಳು ನಮ್ಗೆ ಕಾಣ ಸಿಗ್ತವೆ ಬಳ್ಳಾರಿ ನಗರದಲ್ಲಿ. ಸೊ ಸಣ್ಣ ಸಣ್ಣ ಮಕ್ಕಳು ಕೂಡ ನೀರನ್ನ ಹಿಡ್ಕೊಂಡು ಹೋಗ್ತಿದ್ದಾರೆ. ಸೊ ನೀರಿನ ಅನಿವಾರ್ಯತೆ ಜೊತೆಗೆ ಅಲ್ಲಿ ಯಾವ ರೀತಿ ಬರದ ತೀವ್ರತೆ ಇದೆ ಅನ್ನೋದನ್ನ ಬಹುಶಃ ಈ ದೃಶ್ಯ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇದು ಬಳ್ಳಾರಿ ಜಿಲ್ಲೆಯ ಅಂದ್ರೆ ಬಳ್ಳಾರಿ ನಗರದಲ್ಲೇ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಸೋಮಶೇಖರ್ ರೆಡ್ಡಿ ಅವರು News18 ಕನ್ನಡ ಜೊತೆ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್, 100% ಸ್ಕೇರ್ ಸಿಟಿ ಸರ್. ನನ್ನ ಮನೆಗೆ 14 ದಿವಸ ನೀರು ಕೊಟ್ಟಿಲ್ಲ ಸರ್, 14 ಡೇಸ್. ಹಾಗಾಗಿ ನಾನು ಬೇರೆ ನಿಲ್ಲುವಿಲ್ಲ ಸರ್, ಮತ್ತೆ ಬೇರೆ ಪಬ್ಲಿಕ್ ಹೆಂಗೆ ತೊಂದರೆ ಮಾಡ್ಬೇಕು ಅಂತ ಹೇಳಿ ನಾನೇ ಟ್ಯಾಂಕರ್ ತರಿಸ್ಕೊಂಡು ನಾನು ಹಾಕ್ಸ್ಕೊಂಡ್ಬಿಟ್ಟೆ ಸರ್. ಅಲ್ಲ ಸರ್, MLA ಅವ್ರ ಮನೆಗೆ ಹಿಂಗಾದ್ರೆ ಉಳಿದವ್ರ ಮನೆಗಳ ಕತೆ ಹೇಗೆ ಸರ್? ಏನಾಗ್ತಾ ಇದೆ ಅಂದ್ರೆ ಟ್ಯಾಂಕರ್ಗಳಿಗೆ ಏರ್ಸ್ತಾ ಇಲ್ಲ ಸರ್ ನೀರು. ಅದೇ ದೊಡ್ಡ ಸಮಸ್ಯೆ ಆಗ್ತಾರೆ ಸರ್. ಟ್ಯಾಂಕರ್ಗಳಿಗೆ ಏರ್ಸಿದ್ರೆ ಎಲ್ಲರಿಗೂ ಕುಡಿಯೋ ನೀರು ಸಿಗ್ತವೆ. ವಾರಕ್ಕೊಂದ್ಸಾರಿ ಕೊಡ್ಬೋದು ಸರ್ ನೀರು. ಮೊನ್ನೆ ಸಜೆಸ್ಟ್ ಮಾಡಿ ನಾನು ಸೌಲ್ ಬಜಾರ್ಗೆ ಡೈಲಿ ತೋರ್ತಾ ಇದಾರೆ ಅವರು. ನಾನೇನಂದ್ರೆ ಡೈಲಿ ಕೊಡೋ ಬಂದ್ರು ಅವ್ರು ಕೂಡ ನಮ್ಮಂಗೆ ಸ್ವಲ್ಪ ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸಾರಿ ಕೊಡ್ರಿ ಅವ್ರಿಗೆ ನೀರು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈ ಸಗಣಿ ಕಲ್ಲು ಇದ್ದೀನಿ ಸರ್, ಸಗಣಿ ಕಲ್ಲು ಅದು ಸಿರಿವಾರ ಈ ಪ್ಲೇಸಸ್ ಇದಾವಲ್ಲ, ಅವ್ರು ಇಷ್ಟ ಬಂದಂಗೆ ಡೈಲಿ ನಮಗೆ ಎಷ್ಟು ಪಂಪ್ ಆಗ್ತದ ನೀರು ಅವ್ರಲ್ಲಿ ವಾಲು ತಿಳ್ಸ್ಕೊಂಡ್ಬಿಡೋದು, ಡೈಲಿ ಅವ್ರು ಯೂಸ್ ಮಾಡೋದು. ಅಲ್ಲ ಸರ್, ಈಗ ಜನರು ಬಂದು ನಿಮ್ಮ ಹತ್ರ ಬಂದು ಕೇಳ್ತಾರೆ ಸರ್ ನೀರಿಗೆ, ನೀವೇ ಹಿಂಗ್ ಮಾಡ್ಬಿಟ್ರೆ ಏನ್ ಮಾಡೋದು ಹೇಳಿ ಸರ್? ನಾವು ಈಗ ಈ ಕಾರ್ಪೊರೇಷನ್ ಇಂಜಿನಿಯರ್ಗಳು ಇದು ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ, ನಮ್ಮನ್ನ ಮೀಟಿಂಗ್ ಬರ್ತೀವಿ ಅಂತಂದ್ರೆ ಅದು ಇದು ಬರಲ್ಲ. ಐ ಎಮ್ ಅ ಕಮಿಷನರ್ ಡಿಸಿಜನ್ ಕೇಳಿದ್ದೀನಿ ಸರ್, ನಾನು ಮೀಟಿಂಗ್ ನೀವು ಮಾಡಬಾರ್ದಂತ ಸರ್, ನಿಮ್ಮ PAಗಳನ್ನ ಕಳಿಸಿರಿ ಸರ್, ನಾನು ಇದು ಮಾಡ್ಕೊಂತೀನಿ ಅಂತ ಹೇಳ್ತಾರೆ ಸರ್. ಇದೊಂದ್ ಕಡೆ ಶಾಸಕರ ಆರೋಪ, ಆದ್ರೆ ಇನ್ನೊಂದ್ ಕಡೆ ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತೆ ತುಷಾರಮಣಿ ಅವರು ಸಮಜಾಯಿಷಿ ಕೊಟ್ಟಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ನೋಡ. ಈಗ ನಮ್ಗೆ ಅಲಿಪುರ್ ಟ್ಯಾಂಕ್ ಇಂದ ಒಂದೇ ಅಲ್ಲಿ ನಮಗೆ ನೀರ್ಸಿನ ಸೋರ್ಸ್ ಇರೋದು. ಬೇರೆ ಸಮಯದಲ್ಲಿ ನೀರನ್ನ ಎಷ್ಟು ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ವು ಆ ರೀತಿ ಕೊಡೋದಕ್ಕೆ ಆಗಲ್ಲ. ಸ್ವಲ್ಪ ನಾವು ರೇಷನಿಂಗ್ ಮಾಡಿ ಆಮೇಲೆ ಮುಂದಿನ ದಿನಗಳನ್ನ ಒಂದ್ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡು
ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗತ್ತೆ. ಹಿಂದೆ ಬಂದಷ್ಟು ಜಾಸ್ತಿ ಸಮಯ ನಮಗೆ ನೀರು ಕೊಡೋದಕ್ಕೆ ಆಗೋದಿಲ್ಲ. ಈಗ ಬೇಸಿಗೆ ಇರೋದ್ರಿಂದ ನಮ್ದು ಉದ್ದೇಶ ಇರೋದು 8-10 ದಿನಕ್ಕೆ ಒಂದ್ಸರಿ ಕೊಡೋದಕ್ಕೆ ನಾನು ಸೈಕಲ್ ನ ವರ್ಕೌಟ್ ಮಾಡಿದೀವಿ. ಈಗ ಈ ನೆಕ್ಸ್ಟ್ ಸೈಕಲ್ 8-10 ದಿವಸದೊಳಗಡೆ ನೀರು ಬರೋ ತರ ನಾವು ವ್ಯವಸ್ಥೆ ಮಾಡ್ತೀವಿ. ಒಂದು ಕಡೆ ಪಾಲಿಕೆಯವರು ಹೇಳ್ತಿದ್ದಾರೆ, ನಾವು ನಮ್ಮ ಕೈಲಾದಷ್ಟು ನೀರನ್ನ ಪೂರೈಕೆ ಮಾಡ್ತಿದ್ದೀವಿ ಟ್ಯಾಂಕರ್ ಮುಖಾಂತರ. ಈಗ ಅಲಿಪುರ ಕೆರೆಯಿಂದ ನಾವು ಬಳ್ಳಾರಿ ನಗರಕ್ಕೆ ಎಷ್ಟು ನೀರು ಬೇಕು ಅದನ್ನ ಪೂರೈಕೆ ಮಾಡ್ತಾ ಇದ್ದೀವಿ ಅಂತ. ಸೊ ಇನ್ನೊಂದ್ ಕಡೆ ಶಾಸಕರು ಹೇಳ್ತಿರೋ ಮಾತೇನು ಅಂದ್ರೆ, ಒಂದು ದಿನಕ್ಕೆ 3 ಟ್ಯಾಂಕರ್ನಷ್ಟು ನೀರು ಬೇಕಾಗುತ್ತೆ, ಅಷ್ಟು ಅನಿವಾರ್ಯತೆ ಇದೆ ನೀರಿಂದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತಾಡೋಕೆ ಹೋರಾಟಗಾರರಾಗಿರುವಂತ ಈಶ್ವರ್ ರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಶ್ವರ್ ರೆಡ್ಡಿ ಅವರೇ, ನಿಮ್ಗೆ ಯಾವ ರೀತಿ ನೀರಿನ ಸಮಸ್ಯೆ ಎದುರಾಗಿದೆ? ಬಳ್ಳಾರಿ ನಗರದಲ್ಲಿ ನೀರಿನ ಸಮಸ್ಯೆ ಅಂದ್ರೆ ಈಗಿನ ಹಲೋ ಹೇಳಿ ಹೇಳಿ ಸರ್. ಬಳ್ಳಾರಿ ನಗರದಲ್ಲಿ ನೀರಿನ ಸಮಸ್ಯೆ ಅಂದ್ರೆ ಕಳೆದ ಒಂದು 10 ವರ್ಷಗಳಿಂದ ನೀರಿನ ಸಮಸ್ಯೆ ಬಹಳ ಇದೆ. ಸರಿ, ಈಗ ಪಾಲಿಕೆ ಅವ್ರು ಹೇಳ್ತಿದ್ದಾರೆ ನಾವು ನೀರ್ ಅಂದ್ರೆ ಟ್ಯಾಂಕರ್ ಮುಖಾಂತರ ಅಲಿಪುರ ಕೆರೆಯಿಂದ ಕೊಡ್ತಾ ಇದೀವಿ ಅಂತ. ಸಾಕಾಗ್ತಿದ್ಯಾ ಅದ್ ನೀರು? ಈಗ ಟ್ಯಾಂಕರ್ ಮುಖಾಂತರ ಅಲ್ಲಿಪುರದಿಂದ ಕೊಡಿದ್ರೆ ಏನಾಗುತ್ತೆ ಅಂದ್ರೆ ಈಗಿನ ಪಕ್ಕ ಪಕ್ಕ ಮನೆಯವ್ರು ನಾವು ಗುದ್ದಾಡ್ಬೇಕಾಗುತ್ತೆ. ಈಗ ಯಾಕಂದ್ರೆ ಈಗ ದಿನನಿತ್ಯ ನಾವು 65 MLDಗಳು ನೀರನ್ನ ಸರಬರಾಜು ಮಾಡೋ ಸಂದರ್ಭದಲ್ಲಿ, ನಮ್ಮ 10 ಲಕ್ಷ ನೀರು ಸರಬರಾಜು ಮಾಡೋ ಸಂದರ್ಭದಲ್ಲಿ ಟ್ಯಾಂಕ್ ಮುಖಾಂತರ ನೀರು ಸರಬರಾಜು ಮಾಡಿದ್ರೆ ಎಷ್ಟಾಗುತ್ತೆ? ಒಂದು ವಿಷಯ. ಇನ್ನೊಂದೇನಂದ್ರೆ ಈಗಿನ ಕಳೆದ 10 ವರ್ಷಗಳಿಂದ 3.5 ಮೀಟರ್ಷ್ಟು ಮಾತ್ರ ನೀರು ಕೆರೆಯಲ್ಲಿ ಇತ್ತು ಅಲ್ಲಿಪುರ ಕೆರೆಯಲ್ಲಿ. ಈಗ ಸುಮಾರು 5 ಮೀಟರ್ಷ್ಟು ಕೆರೆಯಲ್ಲಿ ನೀರಿದೆ. ಆದ್ರೂ ಕೂಡ ಸರಿಯಾದ ರೀತಿಯಲ್ಲಿ ನಾಯಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸರಬರಾಜು ಮಾಡೋ ವಿಷಯದಲ್ಲಿ ಮಾತ್ರ ವಿಫಲರಾಗಿದ್ದಾರೆ ಅಂತ ನಾನು ಅಪವಾದ ಹೊರಿಸ್ತೀನಿ ಅವ್ರ ಮೇಲೆ. ಯಾವ ತರ ಸರಬರಾಜು ಮಾಡೋ ವಿಷಯದಲ್ಲಿ ಕೆರೆಯಲ್ಲಿ ನೀರಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳಿಗೆ ನಾಯಕರು ಮಾರ್ಗದರ್ಶನ ನೀಡದೆ 10-15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ 12 ದಿವಸಕ್ಕೊಮ್ಮೆ ನೀರು ಸರಬರಾಜು ಮಾಡುತ್ತಾ ಸಾರ್ವಜನಿಕರು ಬಹಳಷ್ಟು ತೊಂದರೆ ಕೊಡ್ತಾ ಇದಾರೆ. ಇವಾಗ ಎಟ್ ಪ್ರೆಸೆಂಟ್ ಟ್ಯಾಂಕರ್ ನೀರ್ ಅಂದ್ರೆ ಎಷ್ಟ್ ದಿನಕ್ಕೆ ಒಂದ್ಸತಿ ಬರುತ್ತೆ? ಟ್ಯಾಂಕರ್ ನೀರ್ ಏನು ಸಾಲಲ್ಲಮ್ಮ. ಅದು ಟ್ಯಾಂಕರ್ ನೀರು ಕೊಟ್ರೆ ಜನಕ್ಕೆ ಏನಾಗುತ್ತೆ ಅಂದ್ರೆ ಏನ ಪಕ್ಕ ಪಕ್ಕ ಮನೆಯವರುಗಳ ಗುದ್ದಾಡ್ಬೇಕಾಗುತ್ತೆ. ನಾವೇನ್ ಕೇಳ್ತೀವಿ ಅಂದ್ರೆ ಈಗಿನ ಸಾಕಷ್ಟು ನೀರಿದ್ದಾಗ ಕೂಡ ತಾವು ಸರಬರಾಜು ಮಾಡೋ ವಿಷಯದಲ್ಲಿ ಯಾಕೆ ವಿಫಲರಾಗಿದ್ದೀರೆಂಬುದೇ ನಮ್ಮ ಪ್ರಶ್ನೆ. ಓಕೆ, ಬಹುಶಃ ಈಗ ಶಾಸಕರ ಮನೆಗೂ ಈ ಬರದ ಬಿಸಿ ತಟ್ಟಿದೆ, ನೋಡೋಣ ಏನಾದ್ರೂ ಆಕ್ಷನ್ ತಗೊಳ್ತಾರಂತ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ ಈಶ್ವರ್ ರೆಡ್ಡಿ ಅವರೇ.